ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ನೀವು ನೋಡ್ತಿರೋ ಹಾಗೆ ನಲ್ಲಿ ಒಂದು ಮೊಟ್ಟೆಯನ್ನು ಬಳಸ್ಕೊಂಡು ಒಂದು ಡಿಫ್ರೆಂಟ್ ಆಗಿರುವಂಥ ರೈಸನ್ನು ಮಾಡೋದು ಯಾವ ರೀತಿ ಅಂತ ತೋರಿಸಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಈಸಿ ಕೂಡ ಮಾಡೋದು. ಬನ್ನಿ ಹಾಗಿದ್ರೆ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ. ನಾನಿಲ್ಲಿ ಇಡ್ಲಿ ಪಾತ್ರೆಯನ್ನು ಬಳಸಿ ಮಾಡ್ತಿರೋದ್ರಿಂದ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಗ್ರೀಸ್ ಮಾಡ್ಕೊಂಡಾದಮೇಲೆ ಈ ಮೌಲ್ಡ್ಸ್ ಏನಿದೆ, ಇಡ್ಲಿ ಮೌಲ್ಡ್ಸ್, ಇದಕ್ಕೆ ನಾನು ಒಂದೊಂದು ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನಾಲ್ಕು ಮೊಟ್ಟೆಯನ್ನು ಬಳಸಿ ಮಾಡ್ತಿರೋದ್ರಿಂದ ಒಂದು ಇಡ್ಲಿ ಪಾತ್ರೆಯನ್ನು ಮಾತ್ರ ನಾನಿಲ್ಲಿ ಬಳಸ್ತಾ ಇದ್ದೀನಿ. ನಾಲ್ಕು ಮೊಟ್ಟೆಯನ್ನು ಕೂಡ ಈ ಇಡ್ಲಿ ಮೌಲ್ಡ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನಾವು ಇಡ್ಲಿನ ಯಾವ ರೀತಿಯಾಗಿ ಸ್ಟೀಮ್ನಲ್ಲಿ ಬೇಯಿಸ್ತೀವೋ ಅದೇ ರೀತಿ ಮೊಟ್ಟೆಯನ್ನು ಕೂಡ ಈಗ ಸ್ಟೀಮ್ನಲ್ಲಿ ಬೇಯಿಸ್ತೀನಿ. ನಾನು ಮೊದಲೇ ನೀರು ಹಾಕ್ಕೊಂಡು ಒಂದು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ. ಇದ್ರ ಮೇಲುಗಡೆ ಈ ಇಡ್ಲಿ ಪಾತ್ರೆನ ಪ್ಲೇಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು 15-20 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಮಗೆ ಈ ಮೊಟ್ಟೆ ಏನಿದೆ ಚೆನ್ನಾಗಿ ಸ್ಟೀಮ್ ಆಗಿರುತ್ತೆ. ಹೀಗೆ ನೋಡ್ತಿರ್ಬೋದು, ಈ ಥರ ಪರ್ಫೆಕ್ಟಾಗಿ ಸ್ಟೀಮ್ ಆದರೆ ಆಯಿತು. ಇವಾಗ ಇದು ರೆಡಿಯಾಗಿದೆ. ಮೌಲ್ಡ್ಸಿಂದ ಒಂದೊಂದಾಗಿ ಈ ಮೊಟ್ಟೆನ ನಾನು ತೆಗಿತಾ ಇದ್ದೀನಿ. ಈ ಥರ ಮೊಟ್ಟೆನ ಸ್ಟೀಮ್ ಮಾಡೋದ್ರಿಂದ ಒಂಥರ ಡಿಫ್ರೆಂಟ್ ಆಗಿರುವಂಥ ಟೇಸ್ಟ್ ಬರುತ್ತೆ, ಹಾಗೆ ನಿಮಗೆ ಚೇಂಜಸ್ ಕೂಡ ಅನಿಸುತ್ತೆ. ಸೊ ಹಾಗೆ ನೋಡ್ತಿರ್ಬೋದು ಈ ಥರ ಬರುತ್ತೆ ಸ್ಟೀಮ್ ಆದಮೇಲೆ ಮೊಟ್ಟೆ. ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇವಾಗ ಮತ್ತೊಂದು ಪಾತ್ರೆಯಲ್ಲಿ 1 ಲೀಟ್ರಷ್ಟು ನೀರನ್ನು ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಹಾಕ್ಕೊಳ್ತಿದ್ದೀನಿ, ಹಾಗೆ 1 ಟೀಸ್ಪೂನಷ್ಟು ಎಣ್ಣೆಯನ್ನು ಕೂಡ ಹಾಕ್ಕೊಂಡು ನೀರನ್ನು ಒಂದು ಕುದಿ ಬರೋವರೆಗೂ ಕುದಿಯಕ್ಕೆ ಬಿಡೋಣ. ಇದಕ್ಕೇ ನಾನಿಲ್ಲಿ ಹೋಲ್ ಮಸಾಲೆ ಕೂಡ ಹಾಕ್ಕೊಳ್ತಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆ ಮೆಣಸು ಕಾಳು ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ನೀರು ಕುದಿ ಬರಲಿ. ನೀರು 1-2 ನಿಮಿಷ ಚೆನ್ನಾಗಿ ಕುದಿ ಬರ್ತಾ ಇದೆ ಅನ್ನೋವಾಗ ನಾನಿಲ್ಲಿ ಒಂದು 15 ನಿಮಿಷ ಮುಂಚೆ ಬಾಸ್ಮತಿ ರೈಸನ್ನು, 1 ಕಪ್ ಆಗೋಷ್ಟು ರೈಸನ್ನು ನಾನು ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೇ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸರಿ ಅಕ್ಕಿಯನ್ನು ಹಾಕಾದಮೇಲೆ ಈ ಥರ ಸ್ಪೂನಿಂದ ಕೈ ಆಡಿಸ್ತಾ ಇರಿ, ತಳ ಹಿಡಿದೇ ಇರಲಿ ಅಂತ. ಇವಾಗ ಮೀಡಿಯಮ್ ಹೈ ಫ್ಲೇಮ್ ಇಟ್ಕೊಂಡು ಇದನ್ನು 70%ನಷ್ಟು ನಾವು ರೈಸನ್ನು ಕುಕ್ ಮಾಡ್ಕೊಳ್ಬೇಕಾಗತ್ತೆ. ಒಂದು 70% ಕುಕ್ ಆದರೆ ಸಾಕು ರೈಸು. ನೀವು ದಮ್ ಬಿರಿಯಾನಿ ಎಲ್ಲ ಮಾಡಲಿಕ್ಕೆ ಯಾವ ರೀತಿ ರೈಸನ್ನು ಹಾಫ್ ಬಾಯ್ಲ್ ಮಾಡ್ಕೊಳ್ತಿರೋ ಆ ಥರ ಇವಾಗ ನೋಡ್ತಿರ್ಬೋದು. ಈ ಥರ ಕೈಯಿಂದ ಪ್ರೆಸ್ ಮಾಡಿದರೆ ಕಟ್ಟಾದರೆ ಸಾಕು, ರೈಸ್ ಆಗಿದೆ ಅಂತ ಅರ್ಥ. ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಈ ನೀರೇನಿದೆ ಇದನ್ನು ಡ್ರೈನ್ ಮಾಡ್ಕೊಳ್ಳೋಣ. ಒಂದು ಡ್ರೈನರ್ನಲ್ಲಿ ಅಕ್ಕಿನ ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಸೊ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಸ್ಟೌ ಮೇಲೆ ಇನ್ನೊಂದು ಪಾತ್ರೆಯನ್ನು ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 2 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅಚ್ಚಕಾರದ ಪುಡಿ 1 ಟೀಸ್ಪೂನಷ್ಟು, ಒಂದು 1/2 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಉಪ್ಪು ಕೂಡ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ನಾವು ಆವಾಗಲೇ ಸ್ಟೀಮ್ ಮಾಡ್ಕೊಂಡಂಥ ಮೊಟ್ಟೆಯನ್ನು ಕೂಡ ಒಂದೊಂದಾಗಿ ಹಾಕ್ಕೊಂಡು ಎರಡೂ ಬದಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಮಾಡಿ ನಾವು ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಮೊಟ್ಟೆ ಮಸಾಲೆ ಎಲ್ಲ ಹಿಡ್ಕೊಂಡು ಟೇಸ್ಟ್ ಇನ್ನೂ ಡಿಫ್ರೆಂಟಾಗಿ ಬರುತ್ತೆ ಅಂತ ಹೇಳ್ಬೋದು. ಇಷ್ಟಾದರೆ ಸಾಕು, ನಿಮಗೆ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಇವಾಗ ಒಂದೊಂದಾಗಿ ನಾನು ಒಂದು ಪ್ಲೇಟ್ಗೆ ಇದನ್ನು ನಾನು ಎತ್ತಿಟ್ಕೊಳ್ತೀನಿ. ತುಂಬ ಡಿಫ್ರೆಂಟ್ ಆಗಿರುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು. ಖಂಡಿತವಾಗಲೂ ಇದನ್ನು ನೋಡಾದ್ಮೇಲೆ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ. ಇವಾಗ ನಾನು ಇದೇ ಪ್ಯಾನ್ಗೆ 1/2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಂಥ 1 ಈರುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ 1-2 ಬಳಸಿದ್ದೀನಿ. ಕ್ಯಾರೆಟನ್ನು ಈ ಥರ ಉದ್ದುದ್ದಕ್ಕೆ ತೆಳುವಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಬೀನ್ಸನ್ನು ಕೂಡ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡು ಇದೆಲ್ಲವನ್ನು ಚೆನ್ನಾಗಿ ಬಾಡೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ
ಚಿಕ್ಕ ಗಾತ್ರದ ಒಂದು ಟೊಮೆಟೊ ಕೂಡ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಟೊಮೆಟೊ ಹಾಕಲಿಲ್ಲ ಅಂದರೆ ನಿಂಬೆಹಣ್ಣಿನ ಜ್ಯೂಸನ್ನು ಕೂಡ ನೀವು ಬಳಸ್ಬೋದು. ಇದನ್ನು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬೇಯಕ್ಕೆ ಬಿಡ್ತೀನಿ, ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಅಂತ. ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಕೊನೆಯದಾಗಿ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಬಿರಿಯಾನಿ ಮಸಾಲನ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಖಾರ ಇನ್ನೂ ಜಾಸ್ತಿ ಇಷ್ಟ ಆದರೆ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಬೋದು. ಇದಕ್ಕೇ ನಾನು ಇವಾಗ ಆವಾಗಲೇ ನಾನು ಹಾಫ್ ಬಾಯ್ಲ್ಡ್ ಮಾಡಿಟ್ಕೊಂಡಂಥ ರೈಸನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡ್ತಿರ್ಬೋದು ರೈಸು ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಬಂದಿದೆ ಅಂತ. ರೈಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಚೆನ್ನಾಗಿ ಹೊಂದೋವರೆಗೂ ಇವನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ ರೈಸು. ಉಪ್ಪನ್ನು ಈ ಥರ ಮೇಲುಗಡೆ ನಾನು ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಫಾರ್ ಡಿಫ್ರೆಂಟ್ ನೀವು ಯಾವಾಗಲಾದರೂ ನೀವು ಇದನ್ನು ಮಾಡ್ಕೊಳ್ಬೋದು. ನಾನು ಆವಾಗಲೇ ಫ್ರೈ ಮಾಡಿಟ್ಕೊಂಡಂಥ ಮೊಟ್ಟೆ ಏನಿದೆ ಇದನ್ನು ಕೂಡ ಇದ್ರ ಮೇಲುಗಡೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಗ್ ದಮ್ ಬಿರಿಯಾನಿ ಮಾಡೋದು ನೋಡಿರ್ಬೋದು, ಅಥವಾ ಚಿಕನ್ ದಮ್ ಬಿರಿಯಾನಿ ಮಾಡೋದು ನೋಡಿರ್ಬೋದು. ಇದೊಂಥರ ಡಿಫ್ರೆಂಟ್ ಆಗಿರುವಂಥ ಎಗ್ ದಮ್ ಬಿರಿಯಾನಿ ಅಂತ ಹೇಳ್ಬೋದು. ಇವಾಗ ಮೇಲುಗಡೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ನೀವು ಬೇಕಿದ್ದರೆ ಬಿರಿಯಾನಿ ಮಸಾಲನ ಎಕ್ಸ್ಟ್ರಾ ಇದ್ರ ಮೇಲುಗಡೆ ಸ್ಪ್ರಿಂಕಲ್ ಮಾಡ್ಕೊಳ್ಬೋದು. ನಾನು ಕೂಡ ಇಲ್ಲಿ ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಕೊನೆಯದಾಗಿ ನಾನಿಲ್ಲಿ ಒಂದು 1/2 ನಿಂಬೆಹಣ್ಣನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣನ್ನು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅಂತ ಹೇಳ್ಬೋದು. ಇವಾಗ ಮುಚ್ಚಳ ಮುಚ್ಚಿ ಲೋ ಫ್ಲೇಮ್ನಿಟ್ಟು ಒಂದು ನಿಮಿಷ ಬಿಟ್ಟರೆ ಸಾಕು, ನಿಮಗೆ ರೈಸ್ ಚೆನ್ನಾಗಿ ಕುಕ್ ಆಗಿರುತ್ತೆ. ಇವಾಗ ನೋಡ್ತಿರ್ಬೋದು 1 ನಿಮಿಷ ಬಿಟ್ಟಿದ್ದೆ, ಪೂರ್ತಿಯಾಗಿ ರೈಸ್ ಕುಕ್ ಆಗಿದೆ. ನೀವು ಇದನ್ನು ಆರಾಮಾಗಿ ಡಿನ್ನರ್ಗೂ ಅಥವಾ ಲಂಚ್ಗೂ ಇದನ್ನು ಮಾಡಿಕೊಂಡು ಸರ್ವ್ ಮಾಡ್ಬೋದು. ಸೊ ನೋಡ್ತಿರ್ಬೋದು ಎಗ್ ದಮ್ ಬಿರಿಯಾನಿ ಡಿಫ್ರೆಂಟ್ ಸ್ಟೈಲಲ್ಲಿ ನೀವು ಕೂಡ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು.